ಯಾತ್ರೆ ಶುರು ಮಾಡೋಣ. ಈಗ ಇದೇ ಪಗಡೆ ಆಟ ನಿಮಗೆ ಎಲ್ಲವನ್ನೂ ನೆನಪು ಮಾಡುತ್ತೆ ಮಹಾದೇವ. ದೇವಿ, ನೀವೇ ಗೆಲ್ತೀರಿ ಮಹಾದೇವ, ಯಾಕಂದ್ರೆ ಯಾವಾಗ್ಲೂ ನೀವೇ ಗೆಲ್ಲೋದು. ಶಿವನೇ ಕೈಲಾಸವಾಸಿ ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಶಿವನೇ ಕೈಲಾಸವಾಸಿ ಧವಣಾಥ. ಹೇಳಿ ಮಹಾದೇವ, ಈ ಸಲ ಗೆಲುವು ಯಾರ್ದಾಗತ್ತೆ? ನೀನ್ ಯಾರ ಗೆಲುವನ್ನ ಬಯಸ್ತೀಯೋ ಅವರದು. ಹಾಗಾದ್ರೆ ಈ ಸಲ ಗೆಲ್ಲೋದು ನಾನೇ. ನೀನ್ ಗೆದ್ರೆ ನನಗೆ ಹೆಮ್ಮೆ ಆಗತ್ತೆ ಪಾರ್ವತಿ. ಸಂಕಟ ಹರಿಸೋ. ಮಹಾದೇವ, ಈ ಸಲ ಕೂಡ ನೀವೇ ಗೆದ್ರಿ. ಗೆಲುವು ಮನಸ್ಸಿನ ಭಾವನೆಯ ಪರಿಣಾಮ ಅಷ್ಟೇ ಪಾರ್ವತಿ. ನಿನ್ನ ಮನಸ್ಸಲ್ಲಂತೂ ನಾನೇ ಗೆಲ್ಲಬೇಕು ಅಂತಿರುತ್ತೆ. ಅದಕ್ಕೆ ನಾನೇ ಯಾವಾಗ್ಲೂ ಗೆಲ್ಲೋದು. ಭಾವನೆ ಬದಲಾಯಿಸ್ಕೊ, ಫಲಿತಾಂಶನೂ ಬದಲಾಗತ್ತೆ. ಇಲ್ಲ ಇಲ್ಲ ಮಹಾದೇವ, ನಾನ್ ನನ್ನ ಭಾವನೆನ ಬದಲಾಯಿಸ್ಕೊಳಲ್ಲ. ನಿಮ್ಮ ಗೆಲುವಲ್ಲೇ ನನ್ನ ಗೆಲುವು ಇರೋದು. ಅದಕ್ಕೋಸ್ಕರನೇ ನನ್ ಪ್ರತಿ ಸಲ ಸೋತ್ರು ಕೂಡ ನಾನೇ ಗೆದ್ದಿದ್ದೀನೇನು ಅಂತ ನನಗನ್ಸುತ್ತೆ. ನನ್ ಗೆದ್ಬಿಟ್ಟೆ ದೇವಿ. ಯಾಕಂದ್ರೆ ಯಾವಾಗ್ಲೂ ನೀವೇ ಗೆಲ್ತಾ ಬಂದಿರೋದು. ಯಾವಾಗ್ಲೂ ನಾನೇ ಗೆಲ್ಲೋದಾ? ಹೌದು, ನೆನಪು ಮಾಡ್ಕೊಳ್ಳಿ. ಏನಾದ್ರೂ ನೆನಪಾಯ್ತಾ? ಹಾ, ನೆನಪಾಯ್ತು. ಏನಂದ್ರೆ, ಈ ಆಟನ ನಾನು ಇದಕ್ಕೂ ಮುಂಚೆ ಆಡೇ ಇರ್ಲಿಲ್ಲ, ಮತ್ತೆ ಯಾವತ್ತೂ ನೋಡೂ ಇರ್ಲಿಲ್ಲ. ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ವಲ್ಲ, ನನ್ನ ಅಮ್ಮ ಹೇಳ್ತಿರ್ತಾರೆ, ಮುಖನೇ ಮನಸ್ಸಿನ ಸೂಚನೆ ಅಂತ. ನಾನು ಹೇಳ, ನೀವ್ ಯಾಕೆ ಬೇಜಾರಲ್ಲಿದ್ದೀರಾ ಅಂತ?
ಯಾಕೆ? ಯಾಕಂದ್ರೆ ನಿಮ್ಗೆ ಯಾರು ಗೆಳೆಯರೇ ಇಲ್ಲ, ಮತ್ತೆ ಗೆಳೆಯರೇ ಜೀವನದ ಒಂದು ಭಾಗ ಆಗ್ತಾರೆ ಅಲ್ವಾ? ಯಾರನ್ನಾದ್ರೂ ಗೆಳೆಯರನ್ನಾಗಿ ಮಾಡ್ಕೊಳ್ಳಿ. ನೀವು ನನ್ನ ಗೆಳೆಯ ಆಗ್ತೀರಾ? ನಾನ್ ಗೆಳೆಯ ಆಗೋದ್ರಿಂದ ನಿಮ್ ಮನಸ್ಸಿಗೆ ಸಂತೋಷ ಆಗೋದಾದ್ರೆ ಖಂಡಿತ ಆಗ್ತೀನಿ. ಗೆಳತಿ, ನನ್ನ ಗೆಳತಿ ಅಂತ ಕರೆದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗೋ ಹಾಗೆ ಮಾಡಿದ್ದೀರಾ. ಗೆಳೆಯ, ಗೆಳೆಯ, ಎಲ್ಲಿದ್ದೆ ನೀನು ಗೆಳೆಯ? ಈ ಪರಿಮಳ ಆ ಮನೆಯಿಂದನೇ ಬರ್ತಾ ಇದೆ. ಗೆಳೆಯನ್ ಹುಡುಕೊಂಡು ಹೋಗ್ತೀನಿ. ಗೆಳೆಯ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಹೊಟ್ಟೆಗೆ ಊಟ ಸಿಗುತ್ತಲ್ವಾ? ನನ್ಗೆ ನನ್ ಗೆಳೆಯ ಶಿವ ಇಲ್ಲೇ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನೋಡ್ಕೊಂಡ್ ಬರ್ತೀನಿ, ಊಟನೂ ಆಗುತ್ತೆ, ಅವನು ಸಿಗ್ತಾನೆ. ಇದೆಲ್ಲ ನಾನೇ ಮಾಡಿದ್ದು. ನಾನೇ ಋಷಿಭೃಂಗಿಗೆ ಈಶ್ವರ ಪಾರ್ವತಿಯ ಅರ್ಧನಾರೀಶ್ವರ ರೂಪಕ್ಕೆ ತೊಂದರೆ ಕೊಡೋದಕ್ಕೆ ಪ್ರೇರೇಪಣೆ ಕೊಟ್ಟೆ. ನಾನು ನಿನ್ನ ಮಾತೆ ಸರಸ್ವತಿ, ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನೀನು ಭೂಮಿ ಮೇಲೆ ಒಬ್ಬ ಮೂರ್ಖ ಬಾಲಕನಾಗಿ ಜನ್ಮ ಪಡಿ, ಇದೇ ನನ್ನ ಶಾಪ. ಅರೇ ಅರೇ, ಯಾರಪ್ಪ ನೀನು? ಎಲ್ಲಿ ಹೋಗ್ತಾ ಇದೀಯಾ? ನಾನು ನನ್ನ ಗೆಳೆಯ ಶಿವನ್ ನೋಡಕ್ ಹೋಗ್ತಾ ಇದ್ದೀನಿ. ಈ ಪುಣ್ಯಾತ್ಮ ಇಲ್ಲಿಗೂ ಬಂದಿದಾನ? ಇವನನ್ನ ಹೇಗಾದ್ರೂ ನಮ್ಮ ಪ್ರಭುಗಳು ಮತ್ತು ಮಾತೆಯಿಂದ ದೂರ ಇಡಬೇಕು. ಇಲ್ದೇ ಇದ್ರೆ ಇವನಿಲ್ಲೂ ಕೂಡ ಮಾತೆ ಮತ್ತು ಪ್ರಭುಗಳು ಒಟ್ಟಿಗಿರೋದಕ್ಕೆ ಅಡ್ಡಿ ಮಾಡ್ಬಿಡ್ತಾನೆ. ದಾರಿ ಬಿಡಿ, ನಾನು ನನ್ನ ಗೆಳೆಯ ಶಿವನ್ ಹತ್ರ ಹೋಗ್ಲೇಬೇಕು. ನೀನ್ ಅಲ್ಲಿಗೆ ಹೋಗೋ ಆಗಿಲ್ಲ. ನಾನು ಯಾಕೆ ನನ್ನ ಗೆಳೆಯ ಶಿವನ್ ಹತ್ರ ಹೋಗ್ಬಾರ್ದು? ಯಾಕಂದ್ರೆ ನಿನ್ನ ಅವಶ್ಯಕತೆ ಅವ್ರಿಗಿಲ್ಲ. ಅವರೀಗ ನನ್ನ ಮಾತೇನ ಅವರ ಹೊಸ ಸ್ನೇಹಿತರಾಗಿ ಮಾಡ್ಕೊಂಡಿದ್ದಾರೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಹಾಗಾಗೋಕ್ ಸಾಧ್ಯನೇ ಇಲ್ಲ. ಅರೆ, ನಾನ್ ಸತ್ಯ ಹೇಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಿಲ್ವಾ? ಈಗ ಹೊರಡು ಇಲ್ಲಿಂದ. ನಾನು ಹೋಗೋದಿಲ್ಲ. ಗೆಳೆಯ ಶಿವ, ಗೆಳೆಯ ಶಿವ, ಗೆಳೆಯ ಶಿವ, ಗೆಳೆಯ ಶಿವ. ನನ್ನ ಯಾರಾದ್ರೂ ಕರೆದ್ರ? ಗೆಳೆಯ, ನೀವು ನಿಮ್ಮ ಆಟದ ಮೇಲೆ ಗಮನ ಕೊಡಿ, ಇಲ್ಲ ಅಂದ್ರೆ ನೀವು ಸೋತ್ ಹೋಗ್ತೀರ. ಆಯ್ತ, ಸಮಾಧಾನ? ನಿನ್ಗೆ ಉತ್ತರ ಸಿಕ್ತಾ? ಇನ್ಮೇಲೆ ನಿನ್ ಗೆಳೆಯನಿಗೆ ನಿನ್ ಗೆಳೆಯ ಅಲ್ಲ. ಆಗ್ಲಿಂದ ಕರಿತಾನೆ ಇದೆಯಾ? ಬಂದ್ರ ಅವರು? ಈಗ ನೀನು ಅವ್ರ ಗೆಳೆಯ ಅಲ್ಲ ಅಂತ ಅರ್ಥ ಮಾಡ್ಕೊ, ಮತ್ ಹೊರಡು ಇಲ್ಲಿಂದ. ಅಪ್ಪ ಅಮ್ಮನ್ ಪ್ರೀತಿ ಕಳ್ಕೊಂಡೆ, ಒಬ್ಬ ಗೆಳೆಯ ಆಯ್ತ, ಈಗ ಅವನು ಕಳ್ಕೊಂಡೆ. ಅಮ್ಮನ ಹತ್ರ ಹೋಗಿ ಶಿವನ್ ಬಗ್ಗೆ ಹೇಳ್ತೀನಿ. ಶಿವ ಯಾಕೆ ಹಿಂಗ್ ಮಾಡ್ದ? ಮಾತೆ ಮತ್ತು ಪ್ರಭುಗಳ ಮಧ್ಯೆ ಇದ್ದ ಮುಳ್ಳು ಈಗ ದೂರ ಆಯ್ತು. ಅಮ್ಮ, ಅಮ್ಮ, ಎಲ್ಲಿದ್ದೀರಾ? ಅಣ್ಣ ದೇವ, ಅಣ್ಣ ದೇವ, ನಾರಾಯಣ. ಮನೆಯಲ್ಲಿ ಯಾರೂ ಇಲ್ಲ. ಎಲ್ಲಿ ಹೋದ್ರೆಲ್ಲಾರು? ದೇವಿ ಅನಸೂಯ, ದೇವ ಮತ್ತೆ ನಾರಾಯಣನ್ ಜೊತೆಗೆ ಹೊಸ ಬಟ್ಟೆಗಳನ್ನ ತಗೊಳ್ಳೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಹೊಸ ಬಟ್ಟೆನಾ? ಬರೀ ದೇವ ಮತ್ತೆ ನಾರಾಯಣ ಮಾತ್ರನಾ? ಹಾ,
ಯಾಕೆ ಅಂದ್ರೆ ಶಿವ ಹಾಕೋ ಬಟ್ಟೆಗಳು ಹೊರಗಡೆ ಎಲ್ಲೂ ಸಿಗಲ್ವಲ್ಲ. ಮತ್ತೆ ನಾನು, ನನಗ್ ಹೊಸ ಬಟ್ಟೆ? ದೇವಿ ಅನಸೂಯ ಅವರು ನಿನ್ ಬಗ್ಗೆ ಯೋಚನೆ ಮಾಡಿರಲ್ಲ ಮೂರ್ಖ. ಇಲ್ಲ, ಅವಶ್ಯಕತೆ ಯಾರಿಗೂ ಇಲ್ಲ, ಶಿವಂಗೂ ಇಲ್ಲ, ಅಮ್ಮಂಗೂ ಇಲ್ಲ. ನಾನ್ ನಿನ್ ಮೇಲಿಂದ ಇಲ್ಲಿರೋದಿಲ್ಲ, ನಾ ಹೊರಟು ಹೋಗ್ತೇನೆ ಇಲ್ಲಿಂದ. ನಾನ್ ನಮ್ಮ ಅಪ್ಪ ಅಮ್ಮನ ಹುಡುಕ್ತೀನಿ, ನಾನು ಅವ್ರ ಜೊತೆಲೇ ಇರ್ತೀನಿ. ಅವಶ್ಯಕತೆನೂ ಇಲ್ಲ, ನಿನ್ನ ಅವಶ್ಯಕತೆನೂ ಇಲ್ಲ ಗೆಳೆಯ. ನಾನು ಹೋಗ್ತಾ ಇದ್ದೀನಿ. ಗೆಳೆಯ, ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ. ಅಂತ ತಪ್ಪ ಏನಾಯ್ತು? ಆಟದ ಸಂಭ್ರಮದಲ್ಲಿ ನಾನು ನಿಮ್ಗೆ ಊಟನೇ ಕೊಡ್ಲಿಲ್ಲ, ನಿಮಗ್ ಹಸ್ವಾಗಿದ್ಯಾ ಅಂತ ನಾನ್ ಕೇಳಲೂ ಇಲ್ಲ. ನನ್ ಸ್ನೇಹಿತ ಮೂರ್ಖ ಇಲ್ಲಿದ್ದಿದ್ರೆ ನಿಮ್ ತಪ್ಪಿಗೆ ಕ್ಷಮೆನೇ ಸಿಗ್ತಾ ಇರ್ಲಿಲ್ಲ. ಆದ್ರೆ ನೀವ್ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಭೋಜನ ಇದ್ರೂ ಪರವಾಗಿಲ್ಲ, ಇಲ್ದೇ ಇದ್ರೂ ಪರವಾಗಿಲ್ಲ. ನೀವೆಷ್ಟು ಒಳ್ಳೆಯವರು, ನಾನ್ ತಪ್ಪು ಮಾಡಿದ್ರು ತಪ್ಪೇ ಅಲ್ಲ ಅಂತಿದ್ದೀರ. ಬನ್ನಿ ಊಟ ಮಾಡೋಣ. ಗೆಳತಿ, ನೀವ್ ಮಾಡೋ ಅಡಿಗೆ ತುಂಬಾ ರುಚಿಯಾಗಿರ್ಬೇಕು. ಊಟ ಮಾಡೋಕ್ಕೂ ಮೊದ್ಲೇ ಅದ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಪರಿಮಳದಿಂದ. ಪರಿಮಳ ಬಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಗೆಳತಿ. ಪರಿಮಳದಿಂದ ಏನಾದ್ರೂ ನೆನಪಾಯ್ತಾ? ಹಾ, ನೆನ್ಪಾಗ್ತಾ ಇದೆ. ಯಾಕೋ ಈ ಪರಿಮಳದ ಪರಿಚಯ ಇರೋ ತರ ಇದೆ. ಊಟ ಮಾಡಿದ್ರೆ ಪರಿಚಯ ಯಾಕಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಬನ್ನಿ. ಇಲ್ಲ. ನಾನು ನಿಮ್ಮನೇಲಿ ಊಟ ಮಾಡೋಕ್ ಆಗೋದಿಲ್ಲ ಗೆಳತಿ. ಯಾಕೆ? ಯಾಕಂದ್ರೆ ಅಮ್ಮನ ಆಜ್ಞೆ ಇಲ್ಲ. ನನ್ನಮ್ಮ ನನ್ಗೆ ಆಜ್ಞೆ ಕೊಡೋವರೆಗೂ ನಾನು ನಿಮ್ಮ ಮನೇಲಿ ಊಟ ಮಾಡೋದಿಲ್ಲ ಗೆಳತಿ. ಆದ್ರೆ ಊಟ ಅನ್ನೋದು ಎಲ್ಲರ ಅವಶ್ಯಕತೆ ಅಲ್ವಾ? ಹಾಗೊಂದ್ ವೇಳೆ ನೀವು ನಿಮ್ಮ ಅಮ್ಮನಿಂದ ದೂರ ಏನಾದ್ರೂ? ನನ್ನ ಅಮ್ಮನಿಂದ ದೂರ ಹೋಗೋದಿಲ್ಲ ಗೆಳತಿ. ಸರಿ ಆಯ್ತು. ಒಂದ್ ವೇಳೆ ನೀವು ಕಾಡಲ್ಲಿ ಏನಾದ್ರೂ ಇದ್ರೆ ಅಲ್ಲಿ ಕೂಡ ನೀವು ಗೆಡ್ಡೆ ಗಣಸು ತಿನ್ನೋದಕ್ಕೂ? ಅಲ್ಲೂ ಕೂಡ ನಾನು ನನ್ನ ಅಮ್ಮನ ಆಜ್ಞೆ ಇಲ್ಲದೆ ನಾನು ಏನೂ ಸೇವಿಸೋದಿಲ್ಲ. ನನ್ಗೆ ನಿನ್ನ ಮೇಲೆ ಹೆಮ್ಮೆ ಇದೆ ಕಂದ. ನೀನ್ ಮತ್ತೆ ಸಾಬೀತ್ ಮಾಡ್ಬಿಟ್ಟೆ ನೀನು ನನಗೆ ಎಷ್ಟು ಒಳ್ಳೆ ಮಗ ಅಂತ. ಈಗ ಇಡೀ ಜಗತ್ತು ತಾಯಿ ಪ್ರಾಮುಖ್ಯತೆಯನ್ನ ನಿನ್ನಿಂದ ಕಲಿಯುತ್ತೆ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ ಅನುಮತಿ ಇಲ್ಲದೆ ಇವರು ಇಲ್ಲಿ ಊಟ ಮಾಡೋದಿಲ್ಲ ಅಂತಿದ್ರು. ಇವ್ರಿಗೆ ಅನುಮತಿ ಕೊಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಆಗ ನಮ್ಮ ಮನೆ ಅಡಿಗೆ ಕತೆ ಏನು ದೇವಿ ಪಾರ್ವತಿ, ಅದು ಉಳಿದು ಹೋಗುತ್ತಲ್ವಾ? ಇವನು ಇನ್ಯಾವತ್ತಾದ್ರೂ ಊಟಕ್ಕೆ ಬರ್ತಾನೆ. ಈಗ ಇವನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನೀವ್ ಎಲ್ಲಿಗಾದ್ರೂ ಹೋಗಿದ್ರಾ?
ಹೌದು, ನಿಮ್ಗೆಲ್ಲ ಬಟ್ಟೆ ತರಕ್ ಹೋಗಿದ್ದೆ, ಮನೆಗೆ ಹೋಗ್ತಿದ್ದೆ. ಯಾಕೋ ಗೊತ್ತಿಲ್ಲ, ನನ್ಗನ್ನಿಸ್ತು ನೀನ್ ಇಲ್ಲೇ ಇರ್ತೀಯ ಅಂತ, ಅದಕ್ಕೆ ಬಂದೆ. ದೇವಿ ಪಾರ್ವತಿ, ತಾಯಿ ಮಗನ ಮಧ್ಯೆ ಇದೇ ಪವಿತ್ರವಾದ ಸಂಬಂಧ. ಇಲ್ಲಿ ಸಂಪರ್ಕಕ್ಕೆ ಯಾವುದೇ ಹೊರಗಿನ ಮಾಧ್ಯಮ ಇಲ್ಲದೇ ಇದ್ರೂ ಒಂದು ಮಾಧ್ಯಮ ಇದ್ದೇ ಇದೆ, ಅದು ಕೇವಲ ಹೃದಯದ ಭಾವನೆಗಳದು. ಬಾ ಶಿವ. ನಿಮ್ ಮನೆಯಲ್ಲಿ ಊಟ ಮಾಡದೆ ಇದ್ದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಗೆಳತಿ. ಏನು ತೊಂದರೆ ಇಲ್ಲ ಗೆಳೆಯ. ಇದಿನ್ನೂ ಆರಂಭ ಅಷ್ಟೆ. ಮತ್ತು ನಿಮ್ಮ ಪ್ರಯತ್ನಕ್ಕೆ ಇದೇ ಅಂತ್ಯ ದೇವಿ ಪಾರ್ವತಿ. ನನ್ನ ಮಕ್ಕಳನ್ನ ನೀವು ನನ್ನಿಂದ ದೂರ ಮಾಡಕ್ ಸಾಧ್ಯನೇ ಇಲ್ಲ, ಅದರಲ್ಲೂ ಶಿವನನ್ನ ಖಂಡಿತ ಇಲ್ಲ. ಶಿವ ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನನ್ನ ಮತ್ತು ನನ್ನ ಶಿವನ ಪವಿತ್ರ ಬಂಧನನ ದೂರ ಮಾಡೋ ನಿಮ್ಮ ಈ ಪ್ರಯತ್ನ ವ್ಯರ್ಥ ದೇವಿ ಪಾರ್ವತಿ. ಈ ಉಡುಗೊರೆ ವಿಶೇಷವಾಗಿ ನಿಮಗೋಸ್ಕರ. ನಿಮ್ ಮನೆಯಲ್ಲಿ ಊಟ ಮಾಡದೆ ಇದ್ದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಗೆಳತಿ. ಏನು ತೊಂದರೆ ಇಲ್ಲ ಗೆಳೆಯ, ಇದಿನ್ನೂ ಆರಂಭ ಅಷ್ಟೆ. ಚಿಂತೆಲಿರೋ ಹಾಗಿದೆ. ಚಿಂತೆ? ಏನ್ ಚಿಂತೆ ಶಿವ? ಅದನ್ನ ನೀವೇ ಹೇಳ್ಬೇಕು ಅಮ್ಮ. ಇದು ಸತ್ಯ ಶಿವ, ನಿನ್ನ ಈ ಅಮ್ಮ ನಿಜವಾಗ್ಲೂ ಬಹಳ ದೊಡ್ಡ ಚಿಂತೆಯಲ್ಲಿದ್ದಾಳೆ. ಯಾವಾಗ್ಲೂ ಭಯ ಆಗ್ತಾ ಇರತ್ತೆ ನಿಮ್ ಮೂವರನ್ನು ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅಂತ. ಯಾರಾದ್ರೂ ನಿಮ್ಮನ್ನ ನನ್ನಿಂದ ದೂರ ಮಾಡ್ಬಿಟ್ರೆ. ಅಮ್ಮ, ನಾವು ನಮ್ ಪ್ರಿಯವಾದ ವಸ್ತುನ ಹೊರಗಡೆ ಹುಡುಕ್ತಿರ್ಬೇಕಾದ್ರೆ ಅದು ಎಲ್ಲಿ ಕಳ್ದೋಗುತ್ತೆ ಅನ್ನೋ ಭಯ ಯಾವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಅದೇ ವಸ್ತು ನಿಮ್ ಜೊತೆಲೇ ಇದ್ರೆ ಅದನ್ನ ನಿಮ್ಮಿಂದ ಯಾರು ತಗೊಳ್ಳೋಕ್ ಸಾಧ್ಯ ಇಲ್ಲ ಅಮ್ಮ. ಅಮ್ಮನ ಹೃದಯ ಮಕ್ಕಳ ಸಣ್ಣ ಸಣ್ಣ ಖುಷಿಯಲ್ಲೇ ಸಮಾಧಾನ ಪಡತ್ತಪ್ಪ. ಅದನ್ನ ಯಾವುದೇ ಬೇರೆ ಭಾವದಲ್ಲಿ ವ್ಯಕ್ತಪಡಿಸೋಕ್ ಸಾಧ್ಯ ಇಲ್ಲ.